स्वागत नानु प्रिया हेडलाइंस जिले में उत्तम मा हिन्ले भरदा सी कृषि चटविक समय के सर गोबर सिगदे परदाड़ी रैतापि वर्ग टीएपीसीएमएस आवरण गोबर सरति साली कायती कृषिक बेलूर देगुल आने बू गर्भगुड़ हिंभगली अलविके केंद्र पुरातत्व इलाके क्रम खंड सार्वजनिक कामगारे हा कलु बड़ी संघटने हासन वर्गवण एएसपी बीएन नंदिनी जिला पत्रकर्त संघ आत्मीय बीलकोड़े नूतन एएसपी तम्मयरिगे आत्मीय स्वागत कोरिद पत्रकर्त कळेद नाल्कु वर्षगळिंदलू हासन जिल्लेयल्लि हेच्चुवरि पोलीस अधीक्षकरागि सेवे सल्लिसिद बिएन नंदिनी मैसूरु जिल्लेगे वर्गावणेगोंड हिन्नेले नगरद जिल्ला कार्यनिरत पत्रकर्तर संघदिंद पत्रकर्तर भवनदल्लि आत्मीयवागि बीळ्कोडुगे नीडलायितु नूतनवागि एएसपी आगि जिल्लेगे आगमिसिद तम्मयरन्न स्वागतिसि बरमाडिकोळ्ळलायितु हासन जिल्लेयिंद मैसूरु जिल्लेगे एएसपी आगि वर्गावणेगोंड बिएन नंदिनी अवरु तम्म कालावधियल्लि कर्तव्य निर्वहिसिद बग्गे मातनाडि ನಾಲ್ಕು ವರ್ಷಗಳ ಕಾಲ ಹಾಸನ ಜಿಲ್ಲೆಯಲ್ಲಿ ಕಳೆದ ದಿನಗಳನ್ನು ಎಂದು ಮರೆಯುವಂತಿಲ್ಲ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಪೊಲೀಸ್ ವರ್ತನೆಯಿಂದಲೇ ಕಾನೂನು ಹಾಳಾಗಬಾರದೆಂಬ ದೃಷ್ಟಿಯನ್ನು ಇಟ್ಟುಕೊಂಡು ಕರ್ತವ್ಯ ನಿರ್ವಹಿಸಲಾಗಿದೆ ಎಂದರು ನಮ್ಮ ಜೊತೆ ಮಾಧ್ಯಮದವರು ಸಹಕರಿಸಿದಲ್ಲದೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಾರೆ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಲು ಸಹಕರಿಸಿದಕ್ಕೆ ಧನ್ಯವಾದ ತಿಳಿಸಿದರು ನೂತನ ಎಎಸ್ಪಿ ತಮ್ಮಯ್ಯ ಮಾತನಾಡುತ್ತಾ ನಾವುಗಳು ದಿನದ 24 ಗಂಟೆಗಳ ಕಾಲ ಸೇವೆ ಸಲ್ಲಿಸಬೇಕು ಹಾಗೆ ಪತ್ರಕರ್ತರು ಕೂಡ ಹೆಚ್ಚಿನ ಶ್ರಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಹೆಚ್ಚಿನ ಸೇವೆಗಾಗಿ ಪತ್ರಕರ್ತರೊಂದಿಗೆ ನಮಗೆ ಒಡನಾಟದ ಅವಶ್ಯಕತೆ ಇದೆ ಯಾವುದೇ ಒಂದು ಅಪರಾಧ ಪ್ರಕರಣವನ್ನ ಪತ್ರಕರ್ತರು ಜವಾಬ್ದಾರಿಯಿಂದ ನಿರ್ವಹಿಸುತ್ತಾರೆ ಅದರಿಂದ ನಮ್ಮ ತನಿಖೆಗೆ ಅನೇಕ ಬಾರಿ ಸಹಕಾರಿಯಾಗಿದೆ ನಮ್ಮ ನಿಮ್ಮ ಸಹಕಾರ ಸದಾ ಇರಲಿ ಎಂದು ಹೇಳಿದರು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಾಳುಗೋಪಾಲ್ ಅವರು ಎಎಸ್ಪಿ ಆಗಿ ಬಂದ ನಂತರ ನಂದಿನಿ ಅವರ ಕಲಾವಧಿಯಲ್ಲಿ ಸೇವೆ ತೃಪ್ತಿಕರವಾಗಿದೆ ಕರ್ತವ್ಯದಲ್ಲಿ ತಾಳ್ಮೆ ನಿಷ್ಠೆ ನಿಮ್ಮಲ್ಲಿರುವುದರಿಂದ ಇನ್ನು ನೆನಪಿನಲ್ಲಿ ಉಳಿದಿದ್ದೀರಿ ನೀವು ಒಬ್ಬ ಸಾಹಿತಿಯಾಗಿದ್ದು ಮುಂದೆ ಇನ್ನು ಉತ್ತಮ ಸೇವೆ ಸಲ್ಲಿಸಲು ದೇವರು ಆಯುಸ್ಸು ಆರೋಗ್ಯ ನೀಡಲಿ ಎಂದು ಹಾರೈಸಿದರು ನಂತರದಲ್ಲಿ ಜಿಲ್ಲಾ ಹಿರಿಯ ಪತ್ರಕರ್ತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಬಿಆರ್ ಉದಯ್ ಕುಮಾರ್ ಬಿಆರ್ ಮಂಜುನಾಥ್ ಲೀಲಾವತಿ ರವಿನಾಕಲಗೂಡು ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ನಾಗರಾಜು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಹೆಚ್ಸಿಎ ನ್ಯೂಸ್ ಹಾಸನ್ ನೋಡಿ ಈಗ ಒಂದು ಜಿಲ್ಲೆ ಅಂದ ಮೇಲೆ ಅದರ ನೋಟ ಅದರ ಸಂಪೂರ್ಣ ಹಿಡಿತ ಜಿಲ್ಲಾಧಿಕಾರಿ ಪೊಲೀಸ್ ಈ ಎರಡರ ಮಧ್ಯೆ ಇರುತ್ತದೆ ಕಾನೂನು ಸುವ್ಯವಸ್ಥೆ ಇರಬಹುದು ಯಾವುದೇ ಇರಬಹುದು ಈ ರೀತಿಯಲ್ಲಿ ಅವರು ಹೇಗೆ ಕೆಲಸ ಸಂದರ್ಭಕ್ಕೆ ಅನುಗುಣವಾಗಿ ನಿರ್ವಹಿಸುತ್ತಾರೆ ಒಂದು ಕಡೆ ಪೊಲೀಸ್ ಕಾನೂನು ಒಂದು ಕಡೆ ಬಂದಂತ ಸಮಸ್ಯೆ ಮತ್ತು ಬಂದ ಅವರ ಸಮಸ್ಯೆಗಳನ್ನು ಕಾನೂನನ ಸೇರಿ ಅದನ್ನ ಪರಿಹಾರ ಮಾಡ್ತಾರೋ ಮಾನವೀಯ ದೃಷ್ಟಿನಲ್ಲಿ ಅದನ್ನ ಪರಿಹಾರ ಮಾಡ್ತಾರೋ ಎರಡು ಪ್ರಶ್ನೆ ಉದ್ಭವವಾಗುತ್ತೆ ಈ ರೀತಿಯಲ್ಲಿ ನಂದಿನಿ ಮೇಡಂ ಅವರು ಬಹುಶಃ ಈ ಪೀಪಲ್ ಫ್ರೆಂಡ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಫ್ರೆಂಡ್ಲಿ ಅಂತ ಏನು ಪೊಲೀಸ್ ಜನಸ್ನೇಹಿ ಪೊಲೀಸ್ ಠಾಣೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ನಾನು ಸಾಕಷ್ಟು ಕೇಳಿಕೊಂಡೆ ಈ ಶುಭ ಮಾತನಾಡದೆ ಒಂದೇ ನಿಮಿಷದಲ್ಲಿ ಮಾತನ್ನು ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಹಾಸನ ಜಿಲ್ಲೆಗೆ ಬಂದಂತಹ ಮಹಿಳಾ ನಾಲ್ಕನೇ ಪೊಲೀಸ್ ಅಧಿಕಾರಿಗಳು ಮೊದಲಿಗೆ ಸವಿತಾಂಡೆಯವರು ಪ್ರಪ್ರಥಮ ಐಪಿಎಸ್ ಅಧಿಕಾರಿಯಾಗಿ ಹಾಸನಕ್ಕೆ ಬಂದಿದ್ದರು ಒಳ್ಳೆ ಕೆಲಸವನ್ನು ಮಾಡಿದರು ಅದಾದ ನಂತರ ಶೋಭಾರಾಣಿಯವರು ರಶ್ಮಿ ಮೇಡಮ್ ಅವರು ಬಂದಿದ್ದರು ರಶ್ಮಿ ಮೇಡಮ್ ಅವರು ಮತ್ತು ಹಾಸನ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬರೋದು ಒಂದು ಭಾಳ ಪ್ರಯತ್ನವನ್ನು ಮಾಡಿದ್ರು ಸಾಧ್ಯ ಆಗಿದೆ ನಮ್ಮ ನಂದಿನಿ ಮೇಡಮ್ ಅವರು ಕಳೆದ 3 ವರ್ಷಗಳಿಂದ ಜನಸ್ನೇಹಿ ಜೊತೆಗೆ ಎಲ್ಲರಿಗೂ ಹೆಚ್ಚಾಗಿ ಅತ್ಯಂತ ಮನುಷ್ಯತ್ವವನ್ನು ಇಟ್ಟುಕೊಂಡು ಎಲ್ಲರನ್ನೂ ಸಮಾನವಾಗಿ ಸಾರ್ವಜನಿಕರೊಂದಿಗೆ ಅವರು ಬೆರೆತಂತ ಒಂದು ಸಂದರ್ಭ ಇದೆಯಲ್ಲ ಕೆಲಸ ವಿಚಾರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಒಬ್ಬರು ದಕ್ಷವಾಗಿ ಕೆಲಸ ಮಾಡ್ತಾರೆ ಇನ್ನೊಬ್ಬರು ಬಹಳ ಪ್ರಮಾಣಿಕ ಕೆಲಸ ಮಾಡ್ತಾರೆ ಕೆಲವರು ಸಾಕಷ್ಟು ಪ್ರಚಾರವನ್ನು ಮಾಡ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಸಕ್ತಿ ಇರ್ತದೆ ಇವರು ಇವರಲ್ಲಿ ಒಟ್ಟಾರೆ ನಾವು ಕಂಡಿದ್ದು ಇಡೀ ಪತ್ರಕರ್ತರು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರು ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನೂ ಕೂಡ ಕಾಣ್ತಾ ಇದ್ದು ಅವರು ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೇಲೂರು ತಾಲೂಕಿನ ವಿಶ್ವವಿಖ್ಯಾತ ಚನ್ನಕೇಶವ ಸ್ವಾಮಿ ದೇಗುಲದ ಆನೆಬಾಗಿಲು ಹಾಗೂ ಗರ್ಭಗುಡಿ ಹಿಂಭಾಗದ ಹಾಸು ಕಲ್ಲುಗಳನ್ನು ತೆಗೆದು ಹೊಸ ಕಲ್ಲುಗಳ ಅಳವಡಿಕೆಗೆ ಮುಂದಾಗಿರುವ ಕೇಂದ್ರ ಪುರಾತತ್ವ ಇಲಾಖೆ ಕ್ರಮ ಖಂಡಿಸಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಕಾಮಗಾರಿ ನಿಲ್ಲಿಸಿರುವ ಘಟನೆ ನಡೆದಿದೆ
900 ವರ್ಷಗಳ ಹಿಂದೆ ನಿರ್ಮಿಸಲಾದ ಚನ್ನಕೇಶವ ದೇಗುಲದಲ್ಲಿನ ಶಿಲ್ಪಕಲೆಗಳು ಶಿಲ್ಪ ಸೌಂದರ್ಯದ ಆಗರವನ್ನೇ ಹೊಂದಿದೆ. ಇದನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವ ಮೂಲಕ ಮನೆಮಾತಾಗಿದೆ. ಜೊತೆಗೆ ಗರ್ಭಗುಡಿಯಲ್ಲಿ ದೇವರ ಮೂರ್ತಿಯನ್ನ ಹೊಂದಿದ್ದು ಸಾಕಷ್ಟು ಭಕ್ತರನ್ನ ಹೊಂದಿದೆ. ಈ ದೇಗುಲವನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಬೇಲೂರು ಸೇರಿಸುವಂತೆ ಕೇಂದ್ರ ಸರ್ಕಾರ ನಿರ್ದೇಶನ ಮಾಡಿದ್ದು ಯುನೆಸ್ಕೋ ತಂಡ ಆಗಮಿಸಿ ಪರಿಶೀಲಿಸುವ ಹಿನ್ನೆಲೆಯಲ್ಲಿ ಪುರಾತತ್ವ ಇಲಾಖೆಯಿಂದ ಕಾಮಗಾರಿ ಕೈಗೆತ್ತಿಕೊಂಡು ದೇಗುಲದ ಗೋಡೆಗಳು ಮತ್ತು ವಿಗ್ರಹಗಳನ್ನ ರಾಸಾಯನಿಕಗಳಿಂದ ಸ್ವಚ್ಛಗೊಳಿಸಲಾಗುತ್ತಿದೆ. ಅಲ್ಲದೆ ದೇಗುಲದ ಮುಂಭಾಗದ ಆನೆ ಬಾಗಿಲಿನ ಸಮೀಪವಿದ್ದ ಕಲ್ಲುಗಳನ್ನು ತೆಗೆದಿದ್ದು ಇತ ಗರ್ಭಗುಡಿಯ ಹಿಂಭಾಗದಲ್ಲಿದ್ದ ಹಳೆಯದಾದ ಗಟ್ಟಿಮುಟ್ಟಾದ ಕಲ್ಲುಗಳನ್ನು ಕಿತ್ತು ಹೊಸದಾಗಿ ಕಲ್ಲುಗಳನ್ನು ಅವೈಜ್ಞಾನಿಕವಾಗಿ ಅಳವಡಿಸುತ್ತಿದ್ದಾರೆ. ಇದನ್ನ ಕೈಯಲ್ಲಿ ಕಿತ್ತರೆ ಮೇಲೆ ಬರುತ್ತಿದೆ ಎಂಬ ಆರೋಪ ಸಾರ್ವಜನಿಕರು ಮತ್ತು ಮುಖಂಡರದಾಗಿದೆ. ಇದಲ್ಲದೆ ಆನೆಬಾಗಿಲಿಗೆ ಹೊಸದಾಗಿ ಕಲ್ಲುಗಳನ್ನು ಅಳವಡಿಸಲು ಕಲ್ಲುಗಳನ್ನು ಶೇಖರಿಸಲಾಗಿರುವ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ವಿವಿಧ ಸಂಘಟನೆಗಳ ಮುಖಂಡರು ಕಾಮಗಾರಿ ತೆಗೆದು ಹಳೆಯದಾದ ಮೊದಲಿದ ಕಲ್ಲುಗಳನ್ನು ಅಳವಡಿಸುವಂತೆ ಪಟ್ಟು ಹಿಡಿದು ಕೆಲಸ ನಿಲ್ಲಿಸಿ ಸ್ಥಳಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಆಗಮಿಸಬೇಕು. ಈಗ ತೆಗೆದಿರುವ ಹಳೆ ಕಲ್ಲುಗಳನ್ನೇ ಹಾಕಬೇಕು. ಹೊಸದಾಗಿ ತಂದಿರುವ ಕಲ್ಲುಗಳನ್ನು ಹಾಕಲು ಮುಂದಾದರೆ ಪ್ರಗತಿಪರ ಸಂಘಟನೆಗಳೊಂದಿಗೆ ಉಗ್ರವಾಗಿ ಪ್ರತಿಭಟಿಸಬೇಕಾಗುತ್ತದೆ ಎಂದು ಪಟ್ಟು ಹಿಡಿದಿದ್ದು ಮಂಗಳವಾರದಂದು ಅಧಿಕಾರಿಗಳು ಬರುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಚನ್ನಕೇಶವ ಸ್ವಾಮಿ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣ ಸ್ವಾಮಿ ದೇಗುಲದಲ್ಲಿ ಪುರಾತತ್ವ ಇಲಾಖೆಯಿಂದ ಕೆಲಸ ಮಾಡಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಪುರಾತತ್ವ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಈ ಕಲ್ಲುಗಳು ಇರುವುದರಿಂದ ಅಂಗವಿಕಲರು ಒಳಗೆ ಬರುವುದಕ್ಕೆ ಆಗುವುದಿಲ್ಲ, ಹಾಗಾಗಿ ಹೊಸ ಕಲ್ಲುಗಳನ್ನ ಹಾಕುತ್ತಿದ್ದೇವೆ ಎನ್ನುತ್ತಾರೆ. ಆದರೆ ಇಷ್ಟು ವರ್ಷ ಅಂಗವಿಕಲ ಪ್ರವಾಸಿಗರು ಬಂದು ಹೋಗಿಲ್ಲವೇ? ಈಗಲೂ ಅವರಿಗೆ ಬೇರೆ ರೀತಿಯಲ್ಲಿ ಅನುಕೂಲ ಕಲ್ಪಿಸಿ ಹಳೆಯದಾದ ದೇಗುಲವನ್ನ ಹಾಗೆಯೇ ಉಳಿಸುವುದಕ್ಕೆ ಮುಂದಾಗಬೇಕು ಎಂದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಈ ಕಲ್ಲುಗಳನ್ನ ಹಾಕಿ ಅಂತ ಹೇಳ್ದ, ಅದಕ್ಕೆ ಕೇಳ್ದೆ ನಿನ್ನ ಇಲಾಖೆ ಹೆಸರೇನಪ್ಪ ಅನ್ನೋ ಹೊತ್ತಿಗೆ ಪುರಾತತ್ವ ಇಲಾಖೆ ಅಂದ. ಪುರಾತತ್ವ ಅಂದ್ರೇನು? ನಮಗೆ ಬೇಕಾಗಿರೋದು ಪ್ರಾಕ್ಟಿಕಲ್ ಕಣಪ್ಪ, ಫ್ಯಾಷನ್ ಅಲ್ಲ. ಪುರಾತತ್ವ ಅನ್ನೋದನ್ನೇ ನೀನು ಸರಿಯಾಗಿ ಕಲ್ತ್ಕೊಂಡಿಲ್ದಲ್ಲ. ನೀನು ಗಂಟೊಡೆಯ ಸ್ಕೀಮನ್ನು ಮಾಡ್ಕೊಂಡು ಇದನ್ನು ದೇವಸ್ಥಾನದ ಪರಂಪರಾಗತವಾಗಿ ಬಂದಿರೋಂಥ ಒಂದು ಪರಂಪರೆನ ಪುರಾತತ್ವದ ಸಿಸ್ಟಮನ್ನು ಹಾಳು ಮಾಡ್ತಾಯಿದ್ದೀರಿ. ಗಂಭೀರವಾಗಿ ಬಂದಿದ್ದನ್ನು ವಾಪಸ್ ತೆಗೆದು ಹಳೆ ಕಲ್ಲುಗಳನ್ನು ಸೆಟ್ ಮಾಡಲಿಲ್ಲ ಅಂತಂದರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಈಗ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಮಂಗಳವಾರ ದಿವಸ 12 ಗಂಟೆಗೆ ನಾನು ಇಲ್ಲಿ ಬರ್ತೀನಿ, ತಾವುಗಳೆಲ್ಲ ಬನ್ನಿ, ಆಮೇಲೆ ಏನು ಮಾಡೋಣ ನೋಡೋಣ ಅಂತಂದ. ಅದಕ್ಕೆ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ನೋಡೋದಕ್ಕಿಡೋದಿಲ್ಲ. ಈ ಕಲ್ಲು ಇಲ್ಲಿಂದ ತೆರವಾಗಬೇಕು, ಪುರಾತನವಾಗಿದ್ದಂಥ ಕಲ್ಲುಗಳು ಮತ್ತೆ ಇಲ್ಲಿ ಮರುಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಎಲ್ಲ ನಮ್ಮ ಬೇಲೂರಿನ ನಾಗರಿಕ ಹಿತರಕ್ಷಣಾ ವೇದಿಕೆಯವರು, ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಪತ್ರಕರ್ತ ಬಂಧುಗಳು, ನಮ್ಮ ಏನಂತಂದ್ರೆ ಈ ಕಲ್ಲುಗಳನ್ನೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ. ಈ ಥರ ಸಣ್ಣ ತಿಕ್ನೆಸ್ ಇರೋಂಥ ಕಲ್ಲು ತಂದು ಸ್ಟಾಕ್ ಹಾಕ್ಕೊಂಡಿದ್ದಾರೆ ಹೊರಗಡೆ. ಅದರಿಂದ ಅದನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಈ ಹಳೆ ಏನು 900 ವರ್ಷದ ಹಿಂದೆನ ಇತಿಹಾಸ ಏನಿತ್ತು ದೇವಸ್ಥಾನದಲ್ಲಿ ಆವಾಗ ಅಳವಡಿಸಿರ್ತಕ್ಕಂಥ ಕಲ್ಲುಗಳನ್ನೆಲ್ಲ ತೆಗೆದು ಇದು ಮಾಡ್ತಾ ಇದ್ದಾರೆ ಅಂತ ಆವಾಗ ನಮ್ಮ ನೋಟಿಸ್ ಬಂದಿದ್ದು. ಆ್ಯಕ್ಚುಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬರೀ ಕೆಮಿಕಲ್ ವಾಶ್ ಅಂತ ಇಲ್ಲಿ ಮಾಡ್ತಾ ಇದ್ರು, ಕೆಮಿಕಲ್ ವಾಶ್ ಮಾಡ್ತಾ ಇದ್ದೀವಿ ಅಂತ ಮಾತ್ರ ನಮ್ಮ ಗಮನಕ್ಕೆ ಬಂದಿದ್ದು. ಇದು ವ್ಯವಸ್ಥಾಪನಾ ಸಮಿತಿಗೆ, ವ್ಯವಸ್ಥಾಪನಾ ಸಮಿತಿ ಸದ್ಯ ಗಮನಕ್ಕೂ ಬರೆದಿರ ಇದನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಖಂಡಿತವಾಗಲೂ ನಮ್ಮ ವಿರೋಧ ಇದೆ. ಯಾಕಂತಂದರೆ ನಾವು ಏನು ಬೇಲೂರು ಹಿತರಕ್ಷಣಾ ವೇದಿಕೆಯವರು ಏನು ಹೇಳ್ತಾರೆ, ಬೇಲೂರಿನ ಚನ್ನಕೇಶವ ಸ್ವಾಮಿ ಸರ್ವ ಭಕ್ತರು ಏನು ಅವರು ಆಸೆ ಇಟ್ಕೊಂಡಿದ್ದಾರೆ ಪುರಾತತ್ವ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. South Indian most awarded cake house, Apurva complex buildings, Bala Bhavanada, Idru, Maharaja Park, Raste, Hasana. Just Bake,
ಭಾರತದಾದ್ಯಂತ 282ಕ್ಕಿಂತಲೂ ಹೆಚ್ಚು ಶಾಖೆಗಳು. ಕರ್ನಾಟಕದಲ್ಲಿ 182ಕ್ಕಿಂತಲೂ ಅಧಿಕವಾಗಿ ಔಟ್ಲೆಟ್ ಅನ್ನು ಹೊಂದಿದೆ. ಸಂಸ್ಥಾಪಕ ರಾಮಿರೆಡ್ಡಿಯವರ ಕನಸಿನ ಕೂಸಾದ ಜಸ್ಟ್ ಬೇಕ್ ಲಕ್ಷಾಂತರ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿದೆ ಹಾಗೂ ಸಾವಿರಾರು ಯುವಕರು ಯುವ ಉದ್ಯಮಿದಾರರಾಗಲು ಉತ್ತಮ ಬದುಕು ಕಲ್ಪಿಸಿಕೊಡುವ ರಾಮಿರೆಡ್ಡಿಯವರ ಕನಸು ನನಸಾಗುತ್ತಿದೆ. ಜಸ್ಟ್ ಬೇಕ್ ನ ವಿಶೇಷತೆಗಳು. ಜಸ್ಟ್ ಬೇಕ್ ಸ್ಪೆಷಲ್ ಡಿಸೈನ್ ಕೇಕ್, ಸ್ಪೆಷಲ್ ಸೆಲೆಬ್ರೇಷನ್ ವಿತ್ ಜಸ್ಟ್ ಬೇಕ್, ಅತ್ಯುತ್ತಮ ಪದಾರ್ಥಗಳಿಂದ ರಚಿಸಲಾಗಿದೆ ಮತ್ತು ಪ್ರೀತಿಯಿಂದ ಬೇಕ್ ಮಾಡಲಾಗಿದೆ. ವಿಶ್ವ ದರ್ಜೆಯ ಶಬ್ಗಳಿಂದ ತಯಾರಿಸಲ್ಪಟ್ಟಿದೆ. ದಕ್ಷಿಣ ಭಾರತದಾದ್ಯಂತ ಲಕ್ಷಾಂತರ ಜನರು ಜಸ್ಟ್ ಬೇಕ್ನೊಂದಿಗೆ ತಮ್ಮ ಉತ್ಸವ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇಲ್ಲಿ ಶ್ರೇಷ್ಠ ಮಟ್ಟದ ಕೇಕ್ಗಳು, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ವೆಜ್ ಅಂಡ್ ನಾನ್ ವೆಜ್ ಮೋಮೋಸ್ಗಳು, ಐಸ್ ಕ್ರೀಮ್ಗಳು, ರುಕ್ಕಿಗಳು ದೊರೆಯುತ್ತವೆ. ನಿಮ್ಮ ಪ್ರೀತಿ ಪಾತ್ರರ ಬರ್ತ್ಡೇ, ವಿವಾಹ ವಾರ್ಷಿಕೋತ್ಸವ, ಇನ್ನಿತರೆ ಸಂತೋಷದ ಕ್ಷಣಗಳನ್ನು ಆಚರಿಸಲು ಸೂಕ್ತ ಸ್ಥಳಾವಕಾಶವಿದೆ. ಭೇಟಿ ಕೊಡಿ ಜಸ್ಟ್ ಬೇಕ್ ಹೋಟೆಲ್, ಅಪೂರ್ವ ಕಾಂಪ್ಲೆಕ್ಸ್ ಬಿಲ್ಡಿಂಗ್, ಅಪೋಸಿಟ್ ಬಾಲಭವನ, ಮಹಾರಾಜ ಪಾರ್ಕ್ ರೋಡ್, ಹಾಸನ. ಮೊಬೈಲ್ ನಂಬರ್ 9686221961 ಮತ್ತು 9686226961. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ನಂತರ ಹೆಚ್ಸಿ ನ್ಯೂಸ್ಗೆ ಸ್ವಾಗತ. ಮಳೆ ಉತ್ತಮವಾದ ಹಿನ್ನೆಲೆ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳು ಭರದಿಂದ ಸಾಗಿದೆ. ಆದರೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಯೂರಿಯಾ ಗೊಬ್ಬರ ಸಿಗದೆ ಪರದಾಡುವಂತಾಗಿದೆ. ಆಲೂರು ತಾಲೂಕಿನ ಸುತ್ತಮುತ್ತಲ ಗ್ರಾಮದ ರೈತರು ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತು ಕಾಯುವಂತಾಗಿದೆ. ಕೆಲವು ದಿನಗಳಿಂದ ಆಲೂರು ತಾಲೂಕಿನ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಅಲೆದಾಡುತ್ತಿದ್ದರು. ಶನಿವಾರ ಆಲೂರು ಪಟ್ಟಣದ ಟಿಎಪಿಸಿಎಂಎಸ್ಗೆ ಯೂರಿಯಾ ಗೊಬ್ಬರ ಬಂದಿದೆ ಎಂದು ಸುದ್ದಿ ತಿಳಿದು ರೈತರು ಬೆಳಗಿನಿಂದಲೇ ನೂರಾರು ರೈತರು ಸರತಿ ಸಾಲಿನಲ್ಲಿ ನಿಂತು ಗೊಬ್ಬರ ಖರೀದಿಸಲು ಮುಂದಾದರು. ಕೆಲವು ರೈತರು ನಮಗೆ ಸಾಕಷ್ಟು ಗೊಬ್ಬರದ ಅವಶ್ಯಕತೆ ಇರುವುದರಿಂದ ಹೆಚ್ಚು ಗೊಬ್ಬರ ನೀಡಬೇಕೆಂದು ಒತ್ತಾಯಿಸಿ ಸ್ವಲ್ಪ ಗೊಂದಲ ಎಬ್ಬಿಸಿದರು. ನಂತರ ಟಿಎಪಿಸಿಎಂಎಸ್ ಅಧ್ಯಕ್ಷ ಕಬ್ಬಿನಹಳ್ಳಿ ಜಗದೀಶ್ ಟಿಎಪಿಸಿಎಂಎಸ್ ಆವರಣಕ್ಕೆ ಆಗಮಿಸಿ ಶನಿವಾರ ಕೇವಲ 480 ಚೀಲ ಮಾತ್ರ ದಾಸ್ತಾನು ಬಂದಿರುವುದರಿಂದ ಒಬ್ಬರಿಗೆ 2 ಚೀಲ ಗೊಬ್ಬರ ನೀಡಲಾಗುವುದು, ಪುನಃ ಯೂರಿಯಾ ಗೊಬ್ಬರ ಬರುವ ನಿರೀಕ್ಷೆ ಇದೆ, ಈಗ ಬಂದಿರುವ ಗೊಬ್ಬರದಲ್ಲಿ ರೈತರು ಗಲಾಟೆ ಮಾಡದೆ ಸಮಾಧಾನದಿಂದ ಪಡೆದುಕೊಂಡು ಹೋಗುವಂತೆ ಸೂಚನೆ ನೀಡಿದರು. ರೈತ ವೆಂಕಟೇಗೌಡ ಮಾತನಾಡಿ, ನಮಗೆ 15 ಚೀಲ ಗೊಬ್ಬರದ ಅವಶ್ಯಕತೆ ಇದೆ, ಆದರೆ ಕೇವಲ 2 ಚೀಲ ಗೊಬ್ಬರ ನೀಡಿದರೆ ಸಾಲದು, ಹೆಚ್ಚು ಗೊಬ್ಬರ ನೀಡಬೇಕೆಂದು ಸಂಬಂಧಪಟ್ಟ ಜಿಲ್ಲೆಯ ಹಿರಿಯ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಯೂರಿಯಾ ಗೊಬ್ಬರ ಹಾಕದೇ ಇದ್ದರೆ ಮೆಕ್ಕೆಜೋಳ ಭೂಮಿಯಿಂದ ಮೇಲಿಳುವುದಿಲ್ಲ, ಯೂರಿಯಾ ಗೊಬ್ಬರದ ಅವಶ್ಯಕತೆ ಬಹಳಷ್ಟಿದೆ, ಹಾಗಾಗಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಆಲೂರು ತಾಲೂಕಿಗೆ ಸಾಕಷ್ಟು ಯೂರಿಯಾ ಗೊಬ್ಬರ ನೀಡಬೇಕೆಂದು ಕದಾಳು ಗ್ರಾಮದ ರೈತ ಬಸವರಾಜು ಸಲಹೆ ನೀಡಿದರು. ಆಲೂರು ತಾಲೂಕು ಟಿಎಪಿಸಿಎಂಎಸ್ ಅಧ್ಯಕ್ಷ ಕಬ್ಬಿನಹಳ್ಳಿ ಜಗದೀಶ್ ಮಾತನಾಡಿ, ಎಲ್ಲ ರೈತರಿಗೂ ಯೂರಿಯಾ ಗೊಬ್ಬರ ವಿತರಿಸಲಾಗುವುದು, ರೈತರು ಸಮಾಧಾನದಿಂದ ವರ್ತಿಸಬೇಕೆಂದು ಮನವಿ ಮಾಡಿದರು. ಹೆಚ್ಸಿಎನ್ ನ್ಯೂಸ್ ಆಲೂರು. ತಾಲೂಕಿನಲ್ಲಿ ಈಗಾಗಲೇ ಗೊಬ್ಬರಕ್ಕೆ ಸಾಕಷ್ಟು ಅಭಾವ ಪ್ರಾರಂಭ ಆಗಿದೆ. ಈಗ ಗೊಬ್ಬರಕ್ಕೆ ನಮ್ಮ ರೈತರು ಗದ್ದೆ ನಾಟಿಗೆ ಮತ್ತು ಜೋಳಕ್ಕೆ ಎರಡನೇ ಟೈಮ್ ಗೊಬ್ಬರ ಹಾಕೋಂಥ ಸಂದರ್ಭದಲ್ಲಿ ಯೂರಿಯಾ ಅನಿವಾರ್ಯವಾಗಿ ಜನಕ್ಕೆ ಬೇಕಾಗಿ ವಾರದಿಂದ ರೈತರುಗಳು ಸೊಸೈಟಿ ಕಡೆ ಸುತ್ತಿ ಸುತ್ತಿ ಕಾಯ್ದು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಆದರೂ ಕೂಡ ಕೃಷಿ ಇಲಾಖೆ ಯೂರಿಯಾನ ಸರಬರಾಜು ಮಾಡೋ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಿ ಮಂಡ್ಯದಿಂದ ಬರುತ್ತೆ, ಮಂಗಳೂರಿಂದ ಬರುತ್ತೆ ಅಂತ 3 ದಿವಸ ಕಾಯಿಸಿ ನಿನ್ನೆ ನಾವು ರೈತರುಗಳೆಲ್ಲ ಸೇರಿ ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕಿದ ನಂತರದಲ್ಲಿ ಇವತ್ತು 24 ಟನ್ನು ಯೂರಿಯಾನ ಕೊಟ್ಟಿದ್ದಾರೆ. ನಮಗೆ ಬೆಳಗಿಂದ ನಿಂತಿದ್ವಿ, ಯೂರಿಯಾದ ಸಮಸ್ಯೆ ಆಗಿ ಜೋಳಕ್ಕೆ ಯೂರಿಯಾ ಹಾಕಲ್ಲ ಅಂದರೆ ಇಳುವರಿ ಬರಲ್ಲ. 2 ಚೀಲ ಯೂರಿಯಾ ಕೊಡ್ತಾವ್ರೆ, ಬೆಳಗ್ಗೆ 7 ಗಂಟೆಯಿಂದ ನಿಂತಿದ್ದೀವಿ. ಎಷ್ಟು ಚೀಲದ ಅವಶ್ಯಕತೆ ಇದೆ ನಮಗೆ? 20 ಚೀಲದ ಅವಶ್ಯಕತೆ ಇದೆ ಯೂರಿಯಾ. ಯೂರಿಯಾ ಹಾಕಲ್ಲ ಅಂದರೆ ನಮಗೆ ನಮ್ಮ ಭೂಮಿಯಲ್ಲಿ ಜೋಳ ಬರಲ್ಲ.
ಹಂಗಾಗಿ ಒಬ್ಬ ಮನುಷ್ಯನಿಗೆ ಎರಡು ಚಲ ವೀರ್ಯ ಕೊಡ್ತವ್ರೆ, ನಮಗೆ ಸಾಕಾಗಲ್ಲ. ನಮ್ಮ ಆಲೂರು ತಾಲೂಕಿಗೆ ಆದಷ್ಟು ನಮಗೆ ವೀರ್ಯ ಅವಶ್ಯಕತೆ ಜಾಸ್ತಿ ಇದೆ, ವೀರ್ಯ ಕೊಡಬೇಕು. ಎಲ್ಲರ ಸಹಕಾರದಲ್ಲಿ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯನ್ನ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿ ಮೊದಲನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನ ನಡೆಸಲಾಗುತ್ತಿದೆ ಎಂದು ಸೊಸೈಟಿ ಜಿಲ್ಲಾಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದರು. ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯ ಸರ್ವ ಸದಸ್ಯರ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವ ವೇಳೆ ಷಡಕ್ಷರಿ ಅವರು ಸಲಹೆ ನೀಡಿದಂತೆ ಹಾಸನದಲ್ಲಿ ಸರ್ಕಾರಿ ನೌಕರರಿಗಾಗಿಯೇ ಒಂದು ಕೋಆಪರೇಟಿವ್ ಸೊಸೈಟಿಯನ್ನ ಸ್ಥಾಪನೆ ಮಾಡುವಂತೆ ಸಲಹೆ ನೀಡಿದರು. ಅವರ ಮಾರ್ಗದರ್ಶನದಲ್ಲಿ ಸೊಸೈಟಿಯನ್ನ ಎಲ್ಲರ ಸಹಕಾರದಲ್ಲಿ ಯಶಸ್ವಿಯಾಗಿ ಒಂದು ವರ್ಷಗಳ ಕಾಲ ಪೂರೈಸಲಾಗಿದೆ ಎಂದರು. ಕನಿಷ್ಠ ದಾಖಲೆಯಲ್ಲಿ 1 ಲಕ್ಷದವರೆಗೂ ಅನೇಕರಿಗೆ ಸಾಲ ನೀಡಲಾಗಿದೆ ಎಂದು ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯ ಬಗ್ಗೆ ಮಾಹಿತಿ ನೀಡಿದರು. ನಿವೃತ್ತ ಉಪನಿಬಂಧಕ ಎಚ್ಕೆ ದಯಾನಂದ್ ಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ, ನಾನು ಉಪನಿಬಂಧಕನಾಗಿ ಜವಾಬ್ದಾರಿಯಿಂದ ನಿರ್ಣಯ ತೆಗೆದುಕೊಳ್ಳುವ ಕೆಲಸ ನಿರ್ವಹಿಸಿದ್ದು, ಈಗ ನಿವೃತ್ತಿ ಹೊಂದಿದ ಮೇಲೆ ಮೊದಲನೇ ಸಭೆಯಲ್ಲಿ ಭಾಗವಹಿಸುತ್ತಿರುವುದು ಸಂತೋಷ ತಂದಿದೆ ಎಂದರು. ಮೊದಲಿರುವ ಸಂಘದ ಉದ್ದೇಶವೇ ಬೇರೆ, ನಾವು ಪ್ರಾರಂಭಿಸುತ್ತಿರುವ ಸಂಘದ ಉದ್ದೇಶವೇ ಬೇರೆ ಎಂದು ಹೇಳಿ ಇಂದು ಯಶಸ್ವಿಯಾಗಿ 1 ವರ್ಷ ಪೂರೈಸಿದ್ದಾರೆ. ಒಂದು ಸಂಘಕ್ಕೆ ಅವಕಾಶ ನೀಡಿದ್ರೆ ಒಂದು ಹೊಸ ಮಗುವಿಗೆ ಜನ್ಮ ಕೊಟ್ಟ ಹಾಗೆ ನಿರ್ವಹಿಸಬೇಕಾಗುತ್ತದೆ ಎಂದು ಹೇಳಿದರು. ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಹಾಸನ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ಸಿ ಬಸವರಾಜು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಎನ್ ರಾಜಶೇಖರಪ್ಪ, ಪ್ರಧಾನ ಕಾರ್ಯದರ್ಶಿ ಅನಂತರಾಜು, ಜಿಲ್ಲಾ ಸರ್ಕಾರಿ ಅರೆ ಗೃಹ ನಿರ್ಮಾಣ ಸಂಘದ ಉಪಾಧ್ಯಕ್ಷ ಆರ್ಸಿ ಭೈರಪ್ಪ, ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಎಚ್ಆರ್ ಯಶೋಧರ್, ಅಧ್ಯಕ್ಷೆ ದಾಕ್ಷಾಯಿಣಿ, ಪ್ರಾಥಮಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಅಣ್ಣಪ್ಪ ಹಾಗೂ ಇತರರು ಪಾಲ್ಗೊಂಡಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಲು ಒಂದು ಮುಖ್ಯವಾದ ಉದ್ದೇಶವಿತ್ತು. ನಾನು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವಂತಹ ಸಮಯದಲ್ಲಿ ಇವತ್ತಿನ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರನ್ನ ಕಾರ್ಯಕ್ರಮಕ್ಕೆ ಕರೆದಾಗ ಕಾರ್ಯಕ್ರಮದ ಮುಗಿದ ನಂತರದಲ್ಲಿ ಮಾತಾಡ್ತಿರುವ ಸಮಯದಲ್ಲಿ ಅವರೊಂದು ಮಾತು ಹೇಳಿದರು. ಹಾಸನದಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿಯನ್ನ ಸರ್ಕಾರಿ ನೌಕರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ನೀವು ಸ್ಥಾಪನೆ ಮಾಡಬೇಕು. ಸರ್ಕಾರಿ ನೌಕರರಿಗೆ ಇದರಿಂದ ಒಳಿತಾಗುತ್ತೆ. ಅದರಿಂದ ನಮ್ಮ ಶಿವಮೊಗ್ಗದಲ್ಲಿ ತುಂಬಾ ಮಟ್ಟದ ಬೆಳವಣಿಗೆಯನ್ನು ನಾವು ನೋಡಿದ್ದೀವಿ. ಅನುಕೂಲ ನೌಕರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಷಡಕ್ಷರಿಯವರ ಒಂದು ಮಾರ್ಗದರ್ಶನದಂತೆ ನಾನು ಅವತ್ತಿನ ಜಿಲ್ಲಾಧ್ಯಕ್ಷರಾದ ಸಂದರ್ಭದಲ್ಲಿ ರೂಪುರೇಷೆಗಳನ್ನು ಮಾಡುತ್ತಾ ನಾನು ಸಹಕಾರ ಸಂಘಗಳ ಉಪನಿಬಂಧಕರಾಗಿ ಕಳೆದ 31 ಮೇದಲ್ಲಿ ನಿವೃತ್ತಿ ಹೊಂದಿದೆ. ನಿವೃತ್ತಿ ಹೊಂದಿದ ನಂತರ ನನ್ನ 35 ವರ್ಷಗಳ ಸೇವೆಯ ಅದರಲ್ಲೂ 10 ವರ್ಷಗಳ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಸಹಾಯಕ ನಿಬಂಧಕರಾಗಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸಹಕಾರದ ಉಪನಿಬಂಧಕರಾಗಿ ಇದರ ಜೊತೆಗೆ ಅನಿವಾರ್ಯ ಅನ್ನುವಂತೆ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ನಾನು ಹೆಚ್ಚುವರಿ ಪ್ರಭಾಗದಲ್ಲಿ ಉಪನಿಬಂಧಕರಾಗಿ ಅಲ್ಲಿಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲೂ ಕೂಡ ನಾನು ಉಪನಿಬಂಧಕ ವ್ಯವಸ್ಥಾಪಕ ನಿರ್ದೇಶಕನಾಗಿ ಒಂದು ಹೆಚ್ಚಿನ ಜವಾಬ್ದಾರಿ ಕರ್ತವ್ಯಗಳನ್ನು ನಿರ್ವಹಿಸಿ ನಿವೃತ್ತಿ ಹೊಂದಿದ್ದೀನಿ. ನಿವೃತ್ತಿ ಹೊಂದಿದ ನಂತರ 2 ತಿಂಗಳ ಅವಧಿಯಲ್ಲಿ ಒಬ್ಬ ನಿವೃತ್ತಿ ಹೊಂದಿದ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನನ್ನೋದು ನನಗೆ ಈಗಾಗಲೇ ಅರ್ಥ ಆಗೋಗಿದೆ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Kings Furnishing, modern eye-catching designs in furnishing, vastu curtains that adorn your drawing homes and bedrooms for privacy, floral designs in furnishing, scallops that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with Kings Furnishings. Step into City Furniture and Kings Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ
ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನದ ಮಹಿಳೆಯರಿಗೊಂದು ಶುಭ ಸುದ್ದಿಯಾಗಿ, ಸಿಟಿ ಬಸ್ ನಿಲ್ದಾಣದ ಎದುರು ವಿದ್ಯಾಭವನ ಕಟ್ಟಡದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿಗಾಗಿ ನೂತನವಾಗಿ ಪೈಸೆಲೆಕ್ಸ್ ಪ್ರಾರಂಭವಾಗಿದೆ. ಹಾಸನ ನಗರದ ಮುಖ್ಯ ರಸ್ತೆಯಲ್ಲಿ ಹೊಸದಾಗಿ ರೇಷ್ಮೆ ಸೀರೆಗಳ ಖರೀದಿಗಾಗಿ ನೂತನ ಮಳಿಗೆ ಪೈಸೆಲೆಕ್ಸ್ ಆರಂಭಿಸಲಾಗಿದೆ. ನೂತನ ಮಳಿಗೆಯಲ್ಲಿ ಪ್ಯೂರ್ ಕಾಂಚೀಪುರಂ ಸಿಲ್ಕ್ ಸೀರೆಗಳು, ಕಾಟನ್ ಸಿಲ್ಕ್ ಸೀರೆಗಳು, ಸಾಫ್ಟ್ ಸಿಲ್ಕ್ ಸೀರೆಗಳು, ಬನಾರಸ್ ಫ್ಯಾನ್ಸಿ ಸೀರೆಗಳು, ಡಿಸೈನರ್ ಸೀರೆಗಳು, ಲೆನಿನ್ ಮತ್ತು ಕ್ರೇಪ್ ಸೀರೆಗಳು ವಿವಿಧ ವಿನ್ಯಾಸದ ವೈಶಿಷ್ಟ್ಯಗಳನ್ನು ಹೊಂದಿದೆ. ಈ ಸಂದರ್ಭದಲ್ಲಿ SRS ಜ್ಯುವೆಲ್ಲರ್ಸ್ ಮಾಲೀಕ ರಾಜಗೋಪಾಲ್ ಚಟ್ಟಿ ಮಾತನಾಡಿ, ಹಾಸನದ ಮಹಿಳೆಯರಿಗೆ ತಮ್ಮ ಆಯ್ಕೆಯ ಸೀರೆಗಳನ್ನು ಕೊಳ್ಳಲು ಇಂತಹ ಒಂದು ಮಳಿಗೆಯ ಅಗತ್ಯವಿತ್ತು. ಇದೀಗ ಮಳಿಗೆ ಪ್ರಾರಂಭವಾಗಿದೆ, ಇದರ ಸದುಪಯೋಗ ಪಡೆಯಿರಿ ಎಂದರು. ಆಯೋಜಕ ವಿಜಯತ್ ಪೈ ಮಾತನಾಡಿ, ನಮ್ಮ ಮಳಿಗೆಯಲ್ಲಿ ಹೊಸ ಕಲೆಕ್ಷನ್ಗಳಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಶೇಕಡಾ 20% ರಿಯಾಯಿತಿಯ ಮಾರಾಟ ಇದೆ ಎಂದು ತಿಳಿಸಿದರು. ಹಾಸನ ಜಿಲ್ಲೆಯ ಹೆಂಗೆಳೆಯರ ಮನಸೂರುಗೊಳ್ಳುವಂತಹ ಅತ್ಯುತ್ತಮ ಸೀರೆಗಳು ಮಳಿಗೆಯಲ್ಲಿದ್ದು, ಈಗಾಗಲೇ ಮಹಿಳೆಯರು ಹಬ್ಬದ ಸೀರೆ ಕೊಳ್ಳಲು ಮುಗಿಬಿದ್ದಿದ್ದಾರೆ. ಹೆಚ್ಸಿಎನ್ ನ್ಯೂಸ್ ಹಾಸನ್. ಈ ದಿವಸ ಪೈ ಸಿಲ್ಕ್ಸ್ ಓಪನಿಂಗ್ ಸೆರೆಮನಿ ಆಗಿದೆ. ಇಲ್ಲಿ ಹಾಸನದ ಜನ ಮಹಿಳಾ ಇವರಿಗೆ ಈ ಥರ ಶೋರೂಮ್ ಭಾಳ ಅಗತ್ಯವಿತ್ತು, ಅದು ಈವಾಗ ನೆರವೇರಿದೆ. ಪೈಗಳ ಎಲ್ಲರಿಗೂ ನನ್ನ ಶುಭಾಶಯ ಹೇಳ್ತೇನೆ. ಎಲ್ಲ ಹಾಸನ ಜನ ಬಂದು ಇಲ್ಲಿ ವ್ಯಾಪಾರ ಮಾಡಿ ಬೇಕಾದಷ್ಟು ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ. ನಾನು ನೋಡಿದ್ದೀನಿ, ಫುಲ್ ವೆರೈಟೀಸ್ ಫುಲ್ ಇದಿದೆ. ಎಲ್ಲರೂ ಬಂದು ಹಾಸನ ಡಿಸ್ಟ್ರಿಕ್ಟ್ ಅಲ್ಲ ಈ ಬಾಚೆ ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು. ಪೈ ಸಿಲ್ಕ್ಸ್ ಅಂತ ಹೊಸ ಶೋರೂಮ್ ಓಪನ್ ಮಾಡಿದ್ದೀವಿ ಹಾಸನದಲ್ಲಿ. ಇದೇ ನಿಮ್ಮ ಹಳೆ ಬಸ್ ಸ್ಟ್ಯಾಂಡ್ ರೋಡಲ್ಲಿ. ನಮ್ಮಲ್ಲಿ ಹೊಸ ವೆರೈಟಿ ಸೀರೀಸ್ಗಳು, ಆಮೇಲೆ ಹೊಸ ಕಲೆಕ್ಷನ್ಸ್ಗಳು, ವರಮಹಾಲಕ್ಷ್ಮಿ ಆಫರ್ ಮಾಡಿದ್ದು ಆಫರ್ ಕೂಡ ಕೊಟ್ಟಿದ್ದೀವಿ. ಅಪ್ ಟು 20% ಡಿಸ್ಕೌಂಟ್ ಇದೆ. ದಯವಿಟ್ಟು ಮಹಿಳಾ ಗ್ರಾಹಕರು ದಯಮಾಡಿ ಬನ್ನಿ, ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಪ್ಯೂರ್ ಕಾಂಜೀವರಂ ಆಗಲಿ, ಬೇರೆ ಬೇರೆ ಥರದ ಎಲ್ಲ ಸ್ಯಾರಿಗಳನ್ನು ಇದೆ. ದಯಮಾಡಿ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ವೆರೈಟಿ ಬಗ್ಗೆ ಮಾತಾಡಿ. ಪ್ಯೂರ್ ಕಾಂಜೀವರಂ ಇದೆ, ಬನಾರಸ್ ಇದೆ, ಟಸರ್ ಇದೆ, ಕಾಟನ್ ಇದೆ, ಕಾಟನ್ ಸಿಲ್ಕ್ ಇದೆ, ಆಮೇಲೆ ಬೇರೆ ಬೇರೆ ಥರದ ಸೀರೆಗಳಿದೆ. ಬಂದು ದಯವಿಟ್ಟು ವಿಸಿಟ್ ಮಾಡಿ. ಥ್ಯಾಂಕ್ ಯು. ನಮಗೆ ಹೊಸದು ಸಿಲ್ಕ್ ಪೈ ಸಿಲ್ಕ್ ಮಾಡಿದ್ದಾರೆ, ಅವನು ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸ್ಯಾರಿ ಸೆಂಟ್ರಿ ಇಂದು ಓಪನ್ ಆಗಿದೆ. ಸ್ಯಾರಿ ಸೆಲೆಕ್ಷನ್ನು ಮತ್ತು ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ. ನಾವೀಗ ಇಲ್ಲಿ ಬಂದಿದ್ದೀವಿ, ಪರ್ಚೇಸ್ ಮಾಡ್ತಾ ಇದ್ದೀವಿ. ನೀವು ಕೂಡ ಒಮ್ಮೆ ಬಂದು ಭೇಟಿ ಕೊಟ್ಟು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪರ್ಚೇಸ್ ಮಾಡಿ. ಸಿಲ್ಕಲ್ಲಿ ತುಂಬ ಕಲರ್ ಕಾಂಬಿನೇಷನ್ ಇದೆ, ಮತ್ತು ಬೇರೆ ವೆರೈಟೀಸು ಇದೆ, ತುಂಬ ಚೆನ್ನಾಗಿದೆ. ನೀವು ಬಂದು ಒಮ್ಮೆ ಭೇಟಿ ಕೊಟ್ಟು ಪರ್ಚೇಸ್ ಮಾಡಿ. ಈಗ ಅವರು ಯಾವ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫಸ್ಟ್ ಹಾಸನ ಜನತೆಗೆ, ಹಾಗೂ ನಮ್ಮ ಪೈಯವರು ಸ್ನೇಹಿತರಾದಂಥ ಹೊಸ ಪೈ ಸಿಲ್ಕ್ ಒಂದು ಅಂಗಡಿಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಶುಭಾಶಯನ ಕೋರ್ತೀವಿ. ಈ ದಿನ ನಾವು ನನ್ನ ಮಡದಿ ಬಂದಿದ್ದಾರೆ ನನ್ನ ಜೊತೆಯಲ್ಲಿ. ಅವರು ಯಾವ್ದು ತಗೊಳ್ತಾರೆ ಅದನ್ನು ನಾವು ಕೊಡ್ಸೋಕ್ಕೆ ನಾವು ಸಿದ್ಧ ಇದ್ದೇವೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ದಾವಣಗೆರೆಯಲ್ಲಿ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಸುಮಾರು 25,000 ಮಂದಿ ಭಾಗವಹಿಸಲಿದ್ದಾರೆ ಎಂದು ಸಿದ್ದರಾಮೋತ್ಸವ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪಟೇಲ್ ಶಿವಪ್ಪ ತಿಳಿಸಿದರು. ಹಾಸನ ಪತ್ರಕರ್ತರ ಸಂಘದಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅನುಕೂಲವಾಗುವಂತೆ ಎಲ್ಲ ಜಿಲ್ಲೆಗಳಿಂದ ಅಗತ್ಯ ಬಸ್ಗಳ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಕ್ರಮ ವಹಿಸಲಾಗಿದೆ. ಜಿಲ್ಲೆಯಿಂದ 25,000 ಹೆಚ್ಚಿನ ಜನರು ತೆರಳಲು ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಬಾಗೂರು ಮಂಜೇಗೌಡ, ರವಿ ಗಂಗಾಧರ್, ಶೇಖರಪ್ಪ, ಮಂಜಣ್ಣ ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್.
ಆದಂಥ ಮಾನ್ಯ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬ ಅಮೃತ ಮಹೋತ್ಸವದ ಆಚರಣೆಯಲ್ಲಿ ದಾವಣಗೆರೆಗೆ ನಮ್ಮ ಹಾಸನ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಮತ್ತು ಜಿಲ್ಲೆಯ ಎಲ್ಲ ಅಭಿಮಾನಿ ಬಳಗ ಏನು ದಾವಣಗೆರೆಗೆ ಹೊರಡ್ತಕ್ಕಂಥ ಹಾಸನ ಜಿಲ್ಲೆಯ ಎಲ್ಲ ಬಂಧುಗಳಿಗೂ ವಾಹನ ವ್ಯವಸ್ಥೆಯನ್ನು ಈ ಜಿಲ್ಲೆಯಿಂದ 140ಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿಯಿಂದ ಬಸ್ಗಳು 200ಕ್ಕೂ ಅಧಿಕ ಮಿನಿ ಬಸ್ಗಳು ಇನ್ನು ವೈಯಕ್ತಿಕ ಇಲ್ಲಿ ವಾಹನಗಳ ಲಭ್ಯತೆಗಾಗಿದೆಯೋ ಹಾಗಾಗಿ ವೈಯಕ್ತಿಕವಾಗಿ ಸಹಿತ ತಮ್ಮ ತಮ್ಮ ಸ್ವಂತ ವಾಹನದಲ್ಲಿ ಈಗಾಗಲೇ ಬಹಳ ಜನ ಹೊರಟಿದ್ದಾರೆ. ಇನ್ನೂ ಸಹ ವಾಹನದ ಲಭ್ಯತೆಯನ್ನು ಇವತ್ತು ಸಹ ಇನ್ನೊಂದು 25-30 ಮಿನಿ ಬಸ್ ಮಾಡಲಿಕ್ಕೆ ಬೇರೆ ಬೇರೆ ಕಡೆ ಬಹಳ ಶ್ರಮ ಪಡ್ತಾ ಇದ್ದಾರೆ. ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾವು ಈಗಾಗಲೇ ರಾಜ್ಯಕ್ಕೆ ಪ್ರತಿ ಕ್ಷೇತ್ರ ವಹಿಸು ಯಾರ್ಯಾರು ಎಷ್ಟೆಷ್ಟು ವಾಹನ ಮಾಡಿದ್ದಾರೆ, ಯಾರ್ಯಾರು ಕಳಿಸ್ತಾ ಇದ್ದಾರೆ ವೈಯಕ್ತಿಕವಾಗಿ, ಅವೆಲ್ಲ ಒಂದು ಪಟ್ಟಿ ಪ್ರಕಾರ ಇವತ್ತು ನಮಗೆ ಸಿಕ್ಕಿರ ಮಾಹಿತಿ ಜಿಲ್ಲೆಯಿಂದ ಹೋಗ್ತಿರ್ತಕ್ಕಂಥದ್ದು. ಇದರಲ್ಲಿ ಭಾಳ ಜನ ಜಾಸ್ತಿ ಇದೆ, ಎಲ್ಲ ವೈಯಕ್ತಿಕ ಮಾಡಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಯಾರು ಹೆಸರು ಹೇಳಿದ್ರು ಎಲ್ಲ ಕ್ಷೇತ್ರದಲ್ಲೂ ವಾಹನಗಳು ಹೋಗ್ತಾ ಇದೆ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಜ್ಯುವೆಲ್ರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್, ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತದು ಫೇರ್ ಮೇಕಿಂಗ್ ಚಾರ್ಜಸ್, ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೀ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತ ಇಲ್ರಿ, ಪರಿಚಯ ಬೇಕಂತ ಇಲ್ರಿ, ಸುಮ್ ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ, ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. ಎಕ್ಸಾಕ್ಟ್ಲಿ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್, ಫೇರ್ ಮೇಕಿಂಗ್ ಚಾರ್ಜಸ್ ಫಾರ್ ಎವ್ರಿವನ್ ಎವ್ರಿ ಡೇ ಅಂಡ್ ಎವ್ರಿವೇರ್. ಹೆಸರುವಾಸಿಯಾಗಿರುವ ಲ್ಯಾಕ್ಮೆ ಸಲೂನ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ಮೇಕಪ್, ಹೇರ್ ಕಟ್, ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಸಿಸ್ಟೀನ್ ವ್ಯಾಕ್ಸಿಂಗ್, ಕ್ಲೀನ್ಅಪ್ ಮತ್ತು ಫೇಶಿಯಲ್ ಸರ್ವಿಸ್ಗಳು ಲಭ್ಯವಿರುತ್ತವೆ. ಸ್ವಚ್ಛತೆ ನಮ್ಮ ಆದ್ಯತೆ. ಬ್ರೈಡಲ್ ಹಾಗೂ ಪಾರ್ಟಿ ಮೇಕಪ್ಗಾಗಿ ಭೇಟಿ ನೀಡಿ ಲ್ಯಾಕ್ಮೆ ಸಲೂನ್, ಎಂಜಿ ರೋಡ್, ಹಾಸನ. ಬ್ರೇಕ್ ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಉತ್ತಮ ಸಾಮಾಜಿಕ ಸಂಸ್ಥೆಗಳಲ್ಲಿ ಒಂದಾದ ರೋಟರಿ ಹಾಸನ್ ಸನ್ರೈಸ್ನಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಆಯೋಜಿಸಲಾಗಿತ್ತು. ರೋಟರಿ ಹಾಸನ ಸನ್ರೈಸ್ನಲ್ಲಿ ಇದೀಗ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿದ್ದು, ಶ್ರೀನಾಥ್ ಅವರು 24ನೇ ಅಧ್ಯಕ್ಷರಾಗಿ, ವೇಣುಗೋಪಾಲ್ ಕಾರ್ಯದರ್ಶಿಯಾಗಿ ಮತ್ತು ಸಿದ್ದನಂಜಪ್ಪ ಖಜಾಂಚಿಯಾಗಿ ಅಧಿಕಾರ ವಹಿಸಿಕೊಂಡರು. ರೋಟರಿಯನ್ ಡಿಮೋಹನ್ ಪ್ರತಿಜ್ಞಾ ವಿಧಿ ಬೋಧಿಸಿ ಪದಗ್ರಹಣ ಸಮಾರಂಭವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಪ್ರೀತಿಮೋಹನ್ ಮಾತನಾಡಿ, ರೋಟರಿ ಹಾಸನ ಸನ್ರೈಸ್ ಬಹಳ ಹಳೆಯ ಸಂಸ್ಥೆಯಾಗಿದ್ದು ಉತ್ತಮ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ನೂತನ ಪದಾಧಿಕಾರಿಗಳು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಹಾರೈಸಿದರು. ರೋಟರಿ ಹಾಸನ್ ಸನ್ರೈಸ್ ಖಜಾಂಚಿ ಸಿದ್ದನಂಜಪ್ಪ ಮಾತನಾಡಿ, ಸೇವೆ ಮಾಡಲು ರೋಟರಿ ಸಹಾಯಕವಾಗಿದೆ. ರೋಟರಿಯನ್ ಮೋಹನ್ ಅವರು ಸೇವಾ ಮನೋಭಾವನೆ ಹೊಂದಿರುವ ವ್ಯಕ್ತಿಯಾಗಿದ್ದು ಅವರ ಮಾರ್ಗದರ್ಶನ ಅಗತ್ಯ ಎಂದರು. ಪದಗ್ರಹಣ ಸಮಾರಂಭವನ್ನು ನಡೆಸಿಕೊಟ್ಟ ಮೋಹನ್ ಮಾತನಾಡಿ, ರೋಟರಿಯಲ್ಲಿ ಸಾಕಷ್ಟು ಗೆಳೆತನ ಸಂಪಾದಿಸಬಹುದು. ಆದ್ದರಿಂದ ವಿವಿಧ ಸಂದರ್ಭದಲ್ಲಾಗುವ ಸಹಾಯದ ಬಗ್ಗೆ ಉದಾಹರಣೆ ಸಹಿತ ವಿವರಿಸಿ ರೋಟರಿ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಹೇಮಂತ್ ಇನ್ನಿತರರು ಭಾಗವಹಿಸಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಇವತ್ತು ಇಂಥ ಒಂದು ಆಸ್ಪಿಷಿಯಸ್ ದಿನದಂದು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್, ಇದೊಂದು ಹಳೆಯ ರೋಟರಿ ಸಂಸ್ಥೆ ನಮ್ಮ
ಝೋನ್ನಲ್ಲಿ ಅವರ ರೋಟೇರಿಯನ್ ಶ್ರೀನಾಥ್ ಅವರು 24ನೆಯ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ ಪ್ರೆಸಿಡೆಂಟ್ ಆಗುವ ಒಂದು ಇದು ಇನ್ಸ್ಟಾಲೇಷನ್ ಸೆರೆಮನಿ ಪದಗ್ರಹಣ ಸಮಾರಂಭ. ಅದಕ್ಕೆ ನಾನು ರೋಟ್ರಿ ನಮ್ಮ ಝೋನಿನ ಅಸಿಸ್ಟೆಂಟ್ ಗವರ್ನರ್ ಆಗಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇದನ್ನು ಅರೇಂಜ್ ಮಾಡಿ ಪ್ಲ್ಯಾನ್ ಮಾಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಹಾಗೆ ವೇಣುಗೋಪಾಲ್ರವರು ಇದರ ಸೆಕ್ರೆಟ್ರಿ ಆಗಿ ಇನ್ಸ್ಟಾಲ್ ಆಗಿದ್ದಾರೆ, ಮತ್ತು ಹಾಗೆ ಸಿದ್ದನಂಜಪ್ಪನವರು ಈ ರೋಟ್ರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ ಟ್ರೆಷರರ್ ಆಗಿ ಇವತ್ತು ಇನ್ಸ್ಟಾಲ್ ಆಗಿ ಮೋಹನ್ ಅವರ ಬಗ್ಗೆ ಕಿರಣ್ ಅವರು ಸವಿಸ್ತಾರವಾಗಿ ಮೋಹನ್ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಂಡು ಬಂದಿದ್ದಾರೆ. ಮೋಹನ್ ಅವರು ನೋಡಬೇಕು ಅಂದರೆ ಹಾಸನಕ್ಕೆ ಮೊದಲನೇದಾಗಿ ಸ್ಪೈಸ್ ಮೊಬೈಲ್ ಅಂತ ಎತ್ಕೊಬಂದರು. ಇವರು ಮಾರ್ಕೆಟಲ್ಲಿ ಎಷ್ಟು ಆ ಸ್ಪೈಸ್ನ ಮಾರ್ಕೆಟಿಂಗ್ ಮಾಡಿದ್ರು ಅಂದರೆ ಏನಕ್ಕೆ ಸಾಕು ಅಂದರೆ ಯಾರು ಏನಿಲ್ಲ ಪೇಜರ್ ಪೇಜರ್ ಹಾಕೋಣ ಮೊಬೈಲು ಈ ಥರ ಮೊಬೈಲ್ ಬಂತು. ಮೋಹನ್ ಅವರು ನಂತರ ನಮ್ಮ ರೋಟರಿಯಲ್ಲಿ ನಮಗೆ ಪರಿಚಿತರಾದರು. ಹೀಗೆ ರೋಟರಿ ಅವರು ಪರಿಚಿತರಾದ ಜೊತೆಗೆ ಅವರು ಹಲವಾರು ವಿಭಾಗಗಳು ಕ್ರಿಕೆಟು ಎಲ್ಲ ಕಡೆಯಲ್ಲಿ ನಡೆಸ್ಕೊಂಡಿದ್ದಾರೆ. ಹೆಚ್ಚು ಹೆಸರುಗಳನ್ನು ಕೂಡ ನಡೆಸಿದ್ದಾರೆ ಅವರು. ಈ ರೋಟರಿ ಸಂಸ್ಥೆ ಬಿಲ್ಡಿಂಗ್ ಒಂದೇ ಅಲ್ಲ, ರೋಟರಿ ಶಾಲೆಯನ್ನು ಕೂಡ ನಡೆಸ್ತಾ ಇದೆ. ಇನ್ನೊಂದು ನನಗೆ ಖುಷಿ ಆಗಿರೋ ವಿಷಯ ಅಂತಂದರೆ ಸೇ ಥ್ಯಾಂಕ್ಸ್ ಟು ಮಿಸ್ಟರ್ ಶ್ರೀನಾಥ್ ಅಂಡ್ ಹಿಸ್ ಫ್ರೆಂಡ್ ಫಾರ್ ಇನ್ವೈಟಿಂಗ್ ಮೀ ಆಸ್ ಎ ಇನ್ಸ್ಟಾಲೇಷನ್ ಆಫೀಸರ್. ಯಾತ್ರೆ ಅಂದರೆ ಒಂದು ಒಳ್ಳೆಯ ಸಂಸ್ಥೆ ಇದ್ದಾಗ ಎಲ್ಲರೂ ಇಲ್ಲ ಯಾತ್ರೆ ಖುಷಿ ಆಗ್ತಾರೆ. ಆದರೆ ಇನ್ನೊಂದು ಪರಿಸ್ಥಿತಿಯಲ್ಲಿ ಈ ಅವಕಾಶ ನನಗಿಲ್ಲ. ಇದು ನನಗೆ ಇದು ನಾನು ಎಜುಕೇಷನ್ ಆಫೀಸರ್ ಹೇಳಿದ್ದು ಚಾಲೆಂಜ್ ಫಾರ್ ಮೀ ಟು ಸೀ ದಿಸ್ ರೋಟರಿ ಸರ್ವೈಸ್ ಇನ್ ಎ ವೆರಿ ಕಲರ್ಫುಲ್ ವೇ ಡೆಫಿನೆಟ್ಲಿ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಉತ್ತಮ ಮಳೆ ಹಿನ್ನೆಲೆ ಭರದಿಂದ ಸಾಗಿರುವ ಕೃಷಿ ಚಟುವಟಿಕೆಗಳು. ಸಮಯಕ್ಕೆ ಸರಿಯಾಗಿ ಗೊಬ್ಬರ ಸಿಗದೆ ಪರದಾಡುತ್ತಿರುವ ರೈತಾಪಿ ವರ್ಗ. ಟಿಎಪಿಸಿಎಂಎಸ್ ಆವರಣದಲ್ಲಿ ಗೊಬ್ಬರಕ್ಕಾಗಿ ಸರತಿ ಸಾಲಿನಲ್ಲಿ ಕಾಯುತ್ತಿರುವ ಕೃಷಿಕರು. ಬೇಲೂರು ದೇಗುಲದ ಆನೆಬಾಗಿಲು ಹಾಗೂ ಗರ್ಭಗುಡಿ ಹಿಂಭಾಗದಲ್ಲಿ ಹೊಸ ಕಲ್ಲುಗಳ ಅಳವಡಿಕೆ. ಕೇಂದ್ರ ಪುರಾತತ್ವ ಇಲಾಖೆ ಕ್ರಮ ಖಂಡಿಸಿದ ಸಾರ್ವಜನಿಕರು. ಕಾಮಗಾರಿಗೆ ಹಳೆ ಕಲ್ಲುಗಳನ್ನೇ ಬಳಸಲು ಸಂಘಟನೆಗಳ ಒತ್ತಾಯ. ಹಾಸನದಿಂದ ವರ್ಗಾವಣೆಗೊಂಡ ಎಎಸ್ಪಿ ಬಿಎನ್ ನಂದಿನಿ. ಜಿಲ್ಲಾ ಪತ್ರಕರ್ತರ ಸಂಘದಿಂದ ಆತ್ಮೀಯ ಬೀಳ್ಕೊಡುಗೆ. ನೂತನ ಎಎಸ್ಪಿ ತಮ್ಮಯ್ಯರಿಗೆ ಆತ್ಮೀಯ ಸ್ವಾಗತ ಕೋರಿದ ಪತ್ರಕರ್ತರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.